ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಚಿಕನ್ ಗ್ರೇವಿ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಚಿಕನ್ ಗ್ರೇವಿನ. ಅದಕ್ಕೋಸ್ಕರ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಂದಗೆ ಹೆಚ್ಚಿರೋಂಥ ಈರುಳ್ಳಿ, ಗ್ರೇವಿ ನೋಡಿಕೊಂಡು ಈರುಳ್ಳಿ ಹಾಕ್ಕೊಳ್ಬೇಕು. ಗ್ರೇವಿ ಜಾಸ್ತಿ ಮಾಡ್ತೀನಿ, ಈರುಳ್ಳಿ ಕೂಡ ಎರಡು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಿಕನ್ ಉಪ್ಪಿರೋಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಉಪ್ಪು ಅಷ್ಟರಲ್ಲಿ ಚೆನ್ನಾಗಿ ಉಟ್ಕೊಳ್ಬೇಕು ಚಿಕನ್ನ. ನೋಡಿ, ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಉಟ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗೋಸ್ಟಲ್ಲಿ ಟೊಮೊಟೊ ರುಬ್ಕೊಳ್ತಾ ಇದ್ದೀನಿ. ಟೊಮೊಟೊಗೆ 4 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. 3 ವಸ್ತುಗಳನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳಿರೋ ಪೇಸ್ಟಲ್ಲಿರೋಂಥ ಹಸಿ ವಾಸನೆ ಕೂಡ ಹೋಗಿದೆ. ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ರುಬ್ಕೊಂಡಿರೋಂಥ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸರ್ ಜಾರಲ್ಲಿರೋಂಥ ಮಸಾಲೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಒಂದು 5-6 ನಿಮಿಷದ ಕಾಲ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಮಸಾಲೆ ಇರುವಂಥ ಖಾರ ಉಪ್ಪು ಎಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಒಂದು 5-6 ನಿಮಿಷದ ಕಾಲ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 4-5 ನಿಮಿಷದ ಕಾಲ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸಿದ್ದೀನಿ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಇದಕ್ಕೆ ನಾನು ಈಗ 1/2 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ರೆಡಿಮೇಡ್ ಚಿಕನ್ ಮಸಾಲ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಮಸಾಲ ಹಾಕಿದ್ಮೇಲೆ. ನೋಡಿ, ಈಗ 1/2 ಭಾಗದಷ್ಟು ಆಗಲೇ ಚಿಕನ್ನು ಉಪ್ಪು ಕಾದ ಚೆನ್ನಾಗಿ ಬೆಂದಿದೆ. ಈಗ ಚಿಕನ್ ಮಸಾಲ ಹಾಕಿದ್ಮೇಲೆ ಕೂಡ ಮೀಡಿಯಮಲ್ಲಿ ಇಟ್ಕೊಂಡು 3-4 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಚಿಕನ್ ಮಸಾಲ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಬೆಂದಿದೆ.
ನೋಡಿ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇನ್ನೊಂದು 2 ನಿಮಿಷದ ಕಾಲ ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಗ್ರೇವಿ ಇನ್ನೂ ಗಟ್ಟಿಯಾಗುತ್ತೆ ಚಿಕನ್ ಕೂಡ ಇನ್ನೂ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡು ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಳುವಂಥ ದಿಢೀರ್ ಚಿಕನ್ ಗ್ರೇವಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್